ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಏನ್ ಮಾಡಿದ್ದಾರೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಮಾಡಬಹುದು ಬಟ್ ನೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ನಂದಿ ಗ್ರಾಮಕ್ಕೆ ಡಾಕ್ಟರ್ ಬಿಜೆಪಿ ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟು ತುಂಬಾ ಒಳ್ಳೆಯದು ಅಂತ ನನ್ಗೆ ಟಿಕೆಟ್ ಯಾರಿಗೆ ಹಂಚಿಕೆ ಆಗುತ್ತೆ ಅದ್ರ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುತ್ತೆ ಐ ಕಮೆಂಡ್ ಟಿಕೆಟ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರಾಜಕೀಯ ಮುಸ್ಸದ್ದಿ ಅಂತ ಹೇಳ್ಬೋದು ವೀರಪ್ಪ ಮೈಲಿ ಅವ್ರನ್ನ ಕುಮಾರಸ್ವಾಮಿ ಬರೋದಿಲ್ಲ ಕುಮಾರಸ್ವಾಮಿ ಅವ್ರನ್ನ ಮಗ ಕೂಡ ಬರೋದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೆ ಜೆಡಿಎಸ್ ಎಲ್ಲ ಬಿಜೆಪಿಗೆ ವೋಟ್ ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಎಂಪಿ ಆಗ್ಬೇಕು ಜೊತೆಗೆ ಯಾವ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕು ನಂದಿ ಪುರುಷೋತ್ತಮ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಪ್ರದೀಪ್ ಅವರು ಮತ್ತೆ ಇದ್ರ ಒಂದು ಥರ ಆಟೋಮೆಟಿಕಲಿ ಅಂದ್ರೆ ಒಂದು ಸ್ವಲ್ಪ ಅವರು ಅವರೇ ಹೇಳ್ತಾರೆ ಲಾಟ್ರಿ ಆಗಿ ನಾವು ಗೆದ್ಬಿಟ್ವಿ ಅಂತ ಈ ತರ ನೋಡಿದಾಗ ಈ ಲೋಕಸಭಾ ಕ್ಷೇತ್ರ ಇನ್ನೇನು ಮಾರ್ಚಲ್ಲಿ ಮಾರ್ಚ್ ಫಸ್ಟ್ಗೆ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ ಇದರಲ್ಲೂ ಯಾಕಂದರೆ ಕಾಂಗ್ರೆಸ್ನಲ್ಲೂ ರಕ್ಷಾರಾಮಯ್ಯ ಮತ್ತು ಶಿವಶಂಕರ್ ರೆಡ್ಡಿ ವೀರಪ್ಪ ಮೈಲಿ ಮತ್ತು ನಮ್ಮ ಬಿ ಜೆ ಪಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ವಿಶ್ವನಾಥ್ ಅವರ ಮಗ ಒಬ್ರು ಅಲ ಅಲೋಕ್ ವಿಶ್ವನಾಥ್ ಮತ್ತು ಸುಧಾಕರ್ ಇದ್ದಾರೆ ಈ ಒಂದು ಇದು ಏನಂದರೆ ಟಿಕೆಟ್ ಯಾರಿಗೆ ಹಂಚಿಕೆ ಆಗುತ್ತೆ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ ತುಂಬಾ ಡಿಪೆಂಡ್ ಆಗಿರುತ್ತೆ ಯಾರಿಗೆ ಆ ಒಂದು ಹೈಕಮಾಂಡು ಟಿಕೆಟ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ಲಿವರೆಗೂ ನಮ್ಮ ಜನ ಏನು ಹೇಳೋದಕ್ಕೆ ಸಾಧ್ಯವಾಗಲ್ಲ ಅಲ್ಲಷ್ಟು ಆದಷ್ಟು ಕೂಡ ಈ ಲೋಕಸಭಾ ಇದರಲ್ಲಿ ಏನು ಇಲ್ಲವರ್ಗೂ ಏನು ಕೆಲಸಗಳು ನಡೆದಿಲ್ಲ ನಡೀತಾ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಂದಿ ಪುರುಷೋತ್ತಮ್ ಸಾಮಾಜಿಕ ಪ್ರೆಸೆಂಟ್ ಎಂ ಪಿ ಆಗಿರುವಂತಹ ಬಿ ಎನ್ ಬಚ್ಚೇಗೌಡರು ಏನಾದ್ರು ಕೆಲಸಗಳನ್ನ ಮಾಡಿದಾರ ಮಾಡಿಲ್ವಾ ಹೇಗೆ ಸರ್ ಪ್ಲೀಸ್ ಪ್ರೆಸೆಂಟ್ ಬಿ ಎನ್ ಬಚ್ಚೇಗೌಡರು ಏನ್ ಮಾಡಿದ್ದಾರೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಮಾಡ್ಬೋದು ಬಟ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿನ ಜನಕ್ಕೆ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂತ ನಂದು ಒಂದು ಅನಿಸಿಕೆ ಬಟ್ ಜನ ಜನಗಳ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಅವ್ರ ಮಾತು ಕೂಡನು ಅದೇ ತರ ಇದೆ ಈಗ ಬಿಜೆಪಿ ಅಂತ ತಗೊಂಡ್ ತೆಗೆದುಕೊಂಡ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಒನ್ ಟರ್ಮ್ ಎಮ್ ಎ ಆಗಿದ್ರು ನಿಮಗ್ ಗೊತ್ತಿದೆ ಸೊ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಜೊತೆಗೆ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಇಬ್ರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು ಸರ್ ಇವಾಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನೀವು ಒನ್ ಟರ್ಮ್ ಅಂತ ಹೇಳ್ತಾ ಇದ್ದೀರ ಎಮ್ ಎಲ್ ಎ ಆಗಿ ಅಂತ ಹೇಳ್ತಿದ್ರೆ ಅವರು ಆ್ಯಕ್ಚುಲಿ ಆ ಎರಡು ಸರಿ ಎಮ್ ಎಲ್ ಎ ಆಗಿ ಬೈ ಎಲೆಕ್ಷನ್ ಅಲ್ಲಿ ಮೂರನೇ ಸರಿ ಗೆದ್ದಿದ್ದಾರೆ ಬಟ್ ಅದು ಕೌಂಟ್ ಬರೋದು ಎರಡು ಸರಿ ಎಮ್ ಎಲ್ ಎ ಒಂದು ಸರಿ ಮಿನಿಸ್ಟರ್ ಆಗಿದ್ರು ಇವಾಗ ಅಲೋಕ್ ವಿಶ್ವನಾಥ್ ಅವರು ಇವಾಗ ಆ ಒಂದು ಕ್ಷೇತ್ರದಲ್ಲಿ ಕೇಳಿದಾಗ ಆ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿದಾಗ ಅಲೋಕ್ ವಿಶ್ವನಾಥ್ ಹೆಸರೇ ಬರುತ್ತೆ ಬಟ್ ಇಲ್ಲಿ ಕೇಳಿದಾಗ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕೇಳಿದಾಗ ಡಾಕ್ಟರ್ ಕೆ ಸುಧಾಕರ್ ಅವರದು ಹೆಸರು ಬರುತ್ತೆ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ನಿಮ್ಗೆ ಚಿಕ್ಕಬಳ್ಳಾಪುರಕ್ಕೆ ಅದರಲ್ಲೂ ನಂದಿ ಗ್ರಾಮಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ನಮ್ಮ ನಂದಿ ಗ್ರಾಮಕ್ಕೆ ಡಾಕ್ಟರ್ ಬಿಜೆಪಿ ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಈಗ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗ್ಬೋದು ಅಥವಾ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಮೂರ್ ಹೆಸರುಗಳು ಬರ್ತಾ ಇದೆ ಶಿವಶಂಕರ್ ರೆಡ್ಡಿ ಅವ್ರದ್ದೊಂದು ಆಮೇಲೆ ವೀರಪ್ಪ ಮೊಯ್ಲಿ ಅವ್ರದ್ದು ರಕ್ಷಾ ರಾಮಯ್ಯ ಅವ್ರದ್ದು ಸೊ ಯಾರಿಗೆ ಟಿಕೆಟ್ ಕೊಡ್ಬೋದು ಅಂತ ಅನ್ಸುತ್ತೆ ಸಿಕ್ಕದ್ರೆ ಕೆಲಸಗಳನ್ನ ಮಾಡ್ತಾರ ಹೇಗೆ ಸರ್ ಇವಾಗ ರಾಜಕೀಯ ಮುಸ್ಸದ್ದಿ ಅಂತ ಹೇಳ್ಬೋದು ವೀರಪ್ಪ ಮೊಯ್ಲಿ ಅವ್ರನ್ನ ರಾಜಕೀಯ ಮುಸ್ಸದ್ದಿ ಅಂತ ಹೇಳ್ಬೋದು ವೀರಪ್ಪ ಮೊಯ್ಲಿ ಅವ್ರಿಗೆ ಮತ್ತು ಇವರು ಶಿವಶಂಕರ ರೆಡ್ಡಿ ಅವರನ್ನು ಆರು 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 ಬಾರಿ ಗೆದ್ದು ವಿಧಾನಸಭೆಗೆ ವಿಧಾನಸಭೆಗೆ ಹೋಗಿರೋರು ಮತ್ತು ರಕ್ಷಾರಾಮಯ್ಯ ಈಗಿನ ಒಂದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಬರ್ತಾ ಇರೋರು ಇವರಲ್ಲಿ ಮೂರು ಜನದಲ್ಲಿ ಯಾರಾದರೂ ಒಂದು ಯೂತ್ಗೆ ರಕ್ಷಾರಾಮಯ್ಯಗಾಗಲಿ ಮತ್ತು ಇವಾಗ ಇವರಿಗಾಗ್ಲಿ ವೀರಪ್ಪ ಮೈಲಿಗೆ ಅವರು ಹೈಕಮಾಂಡಿಂದ ಒಂದು ಸ್ವಲ್ಪ ಫೋರ್ಸ್ ಇದೆ ಯಾರು ಕೊಡ್ತಾರೆ ನೋಡಿ ಅದರಲ್ಲಿ ಬಂದವರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಇಂಪ ಸ್ವಚ್ಛೆಯಿಂದ ಹೇಳಕ್ಕಾಗಲ್ಲ ಜೆಡಿಎಸ್ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಇನ್ನು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದು ಗೊತ್ತಾಗಿಲ್ಲ ಸೊ ಹಾಗಾಗಿ ಇನ್ ಕೇಸ್ ಜೆ ಡಿ ಎಸ್ ಸಿಕ್ಕ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಬರೋದಿಲ್ಲ ಅಂತ ನಾನು ನೂರಕ್ಕೆ ನೂರರಷ್ಟು ನಾನು ಹೇಳ್ತಾ ಇದೀನಿ ಜೆಡಿಎಸ್ ಕ್ಯಾಂಡಿಡೇಟ್ ಬರಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ ಆಲ್ರೆಡಿ ನಮ್ಮ ಕುಮಾರಣ್ಣ ಕೇಸರಿ ಚಾಲವನ್ನು ಹಾಕೊಂಡಿದ್ದಾರೆ ಒಂದಷ್ಟು ಮುಖಂಡರು ಇಲ್ಲಿನ ಮುಖಂಡರು ಸ್ಥಳೀಯ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ ಒಂದು ಕುಮಾರಸ್ವಾಮಿ ಅವರಿಗೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ಅಂತ ಕುಮಾರಸ್ವಾಮಿ ಅವರು ಬಂದಿದ್ರು ಬಂದು ಇಲ್ಲಿ ಆ ಒಂದು ಇದರಲ್ಲಿ ತುಂಬಾ ಓಡಾಡಿದ್ದು ನನ್ನ ಕಂಡಿದ್ದೀನಿ ನನ್ನ ನಾನು ಅವಾಗ ಜೆ ಡಿ ಎಸ್ ಪರವಾಗಿ ಕುಮಾರಣ್ಣನ ಪರವಾಗಿ ನಾನು ಓಡಾಡಿದ್ದೀನಿ ಬಟ್ ಆದರೆ ಈ ಸರಿ ಅಂತೂ ಬರೋದಿಲ್ಲ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಬರೋದಿಲ್ಲ ಕುಮಾರಸ್ವಾಮಿ ಅವರ ಮಗ ಕೂಡ ಬರೋದಿಲ್ಲ ಅಂತ ಈ ರಾಜಕೀಯ ವಿದ್ಯಮಾನಗಳನ್ನ ತಿಳ್ಕೊಂಡಿರೋನಾಗೆ ನಾನು ಹೇಳೋಕೆ ಇಷ್ಟ ಪಡ್ತಾ ಇದ್ದೀನಿ ಈ ಮೂರು ಎರಡು ಪಕ್ಷಗಳಲ್ಲಿ ಈಗ ಒಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಅಂತ ತೆಗೆದುಕೊಂಡ್ರೆ ಯಾವ ಪಕ್ಷದವರು ಎಂ ಪಿ ಆದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಫೈನಲ್ ಆಗಿ ನೀವು ಕೇಳ್ತಾ ಇದೀರಾ ಈ ಫೈನಲ್ ಒಂದು ಸಿಚುಯೇಷನ್ ಅನ್ನ ನಾನು ಹೇಳ್ತಾ ಇದೀನಿ ಟಿಕೆಟ್ ಹಂಚಿಕೆ ಯಾರ್ಗ ಆಗುತ್ತೆ ಅಂದ್ರೆ ಟಿಕೆಟ್ ಹಂಚಿಕೆಯ ಮೇಲೆ ಗೆಲುವು ನಿರ್ಧಾರ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಟಿಕೆಟ್ ಕೊಟ್ಟ ಮೇಲೆ ಇದೇ ನಮ್ಮ ಕರ್ನಾಟಕ ಟಿವಿ ಜೊತೆ ನಾನು ಮಾತಾಡ್ತೀನಿ ಇಂಥವ್ರೆ ಗೆಲ್ಲಬಹುದು ನೂರಕ್ಕೆ ತೊಂಬತ್ತೊಪ್ಪ ಅಷ್ಟು ಜನ ಏನ್ ಹೇಳಿದ್ರು ಅಂದ್ರೆ ಸುಧಾಕರ್ ಬಗ್ಗೆ ಒಲವನ್ನ ತೋರಿಸಿದ್ರು ಅದ್ರ ಜೊತೆಗೆ ಇನ್ ಕೇಸ್ ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ನಾವು ಬಿಜೆಪಿಯವರಾದ್ರೂ ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹಾಗಾಗಿ ನಿಮ್ಗೆ ಈ ಪ್ರಶ್ನೆ ಸರ್ ಇವಾಗ ಜೆ ಡಿ ಎಸ್ ಅಲ್ಲಿ ಮೈತ್ರಿ ಆಗಿದೆ ಅಂತ ತಿಳಿ ಮೈತ್ರಿ ಆಗಿದೆ ಆದರೆ ಈ ಜೆಡಿಎಸ್ ನ ಕೆಲವು ಮುಖಂಡರು ಏನು ಮಾಡ್ತಾರೆ ಕಾಂಗ್ರೆಸ್ಗೂ ಹೋಗ್ಬೋದು ಇಲ್ಲ ಪಿಗೂ ಬರ್ಬೋದು ಜೆಡಿಎಸ್ ಎಲ್ಲ ಬಿಜೆಪಿಗೆ ಓಟ್ ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು ಅದಕ್ಕೋಸ್ಕರ ಟಿಕೆಟ್ ಹಂಚಿಕೆ ಆಗಲಿ ಈ ಕಡೆ ಸುಧಾಕರ್ ಕೊಡ್ತಾರೋ ಅಲೋಕ್ ವಿಶ್ವನಾಥಕ್ಕೆ ಕೊಡ್ತಾರೋ ರಕ್ಷಾರಾಮಯ್ಯ ಕೊಡ್ತಾರೋ ಟಿಕೆಟ್ ಹಂಚಿಕೆ ಆದ್ಮೇಲೆ ಇದರ ಒಂದು ರಿಸಲ್ಟು ನಮಗೆ ಗೊತ್ತಾಗುತ್ತೆ ಮೇಡಮ್ ಪ್ರದೀಪ್ ಈಶ್ವರ್ ಬಗ್ಗೆ ಏನು ಹೇಳ್ತೀರಾ ಸರ್ ಸಿಟ್ಟಿಂಗ್ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಬಗ್ಗೆ ಒಂದು ರೀತಿನಲ್ಲಿ ಹೇಳ್ಬೇಕಂದ್ರೆ ಅವರು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಆರೋಗ್ಯ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಮತ್ತು ಹಲವಾರು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇದು ಸಾಕಾಗಲ್ಲ ಈ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಸಾಕಾಗಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇದು ಒಂದು ಹತ್ತರಷ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇನ್ನೂ ಎಂಬತ್ತು ಪರ್ಸೆಂಟು ನೀವು ಕೆಲಸ ಮಾಡಬೇಕು ಆದರೂ ನೀವು ಹೊಸ್ದಾಗಿ ಬಂದಿರೋದ್ರಿಂದ ಎಲ್ಲ ನಾವು ಅದನ್ನು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹೊಸದಾಗಿ ಎಮ್ ಎಲ್ ಎ ಅದಕ್ಕೋಸ್ಕರ ಒಂದು ವರ್ಷ ಎರಡು ವರ್ಷ ಟೈಮು ತಗೊಳುತ್ತೆ ಅದಕ್ಕೆ ಇನ್ನೂ ಒಂದು ಹೆಚ್ಚಿನದಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಶಾಸಕ ಪ್ರದೀಪ್ ಈಶ್ವರನ್ನ ನಾನು ಮನವಿ ಮಾಡ್ಕೊತೀನಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರಿಗೆ ಉಪಯೋಗ ಆಗ್ತಿದೆಯಾ ಹೇಗೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಉಪಯೋಗ ಆಗಿದೆ ಅನ್ನುವುದಕ್ಕಿಂತನೂ ಸುಮಾರು ಜನಕ್ಕೆ ಇವಾಗ ನೀವು ನೋಡಿರ್ಬೋದು ವಿದ್ಯುತ್ತು ಮೊನ್ನೆ ದರ ಏರಿಕೆ ಆಯಿತು ವಿದ್ಯುತ್ ಯೂನಿಟ್ ದರ ಏರಿಕೆ ಆಯಿತು ಮತ್ತು ಲೋಡ್ ಶೆಡ್ಡಿಂಗ್ ಲೋಡ್ ಶೆಡ್ಡಿಂಗು ಈ ಥರ ಸಾಕಷ್ಟು ಸಾ ಸಮಸ್ಯೆಗಳೇ ಇದಾಗ್ತಾಯಿದ್ರೆ ಮತ್ತು ಮದ್ಯಪ್ರಿಯರ ಮೇಲೆ ಅವರ ಒಂದು ಇದನ್ನು ಅರಸಿದ್ರು ಇದು ಮಾಡಿದ್ರು ಹೆಚ್ಚು ಹೆಚ್ಚು ಮಾಡಿದ್ರು ಗದಪ್ರಹಾರ ಮಾಡಿದ್ರು ಅಂತ ಹೇಳ್ಬೋದು ಇದರ ಎಲ್ಲ ಆ ಒಂದು ಬಜೆಟು ಮಣ್ಣೆ ಮಾಡಿರೋದನ್ನ ಆ ಒಂದು ಇದನ್ನ ಏನಂತಾರೆ ಇದನ್ನ ತುಂಬಿಕೊಳದಕ್ಕೆ ಖಜಾನೆ ತುಂಬಿಕೊಳೋದಕ್ಕೆ ಬೇರೆ ರೂಟಿಂದ ತಗೊಂಬಂದು ಜನರಿಗೆ ಕೊಡ್ತಾ ಇರೋದು ಅದು ನಿಜ ಅಷ್ಟೇ ಬಟ್ ಯಾವ ಥರ ಅಂದರೆ ಒಂದು ನೂರಕ್ಕೆ ಐವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಒಳ್ಳೇದಾಗಿರ್ಬೋದು ಅಂತ ನನ್ನ ಅನಿಸಿಕೆ ಕೊನೆಯ ಪ್ರಶ್ನೆ ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್ ಹಾ ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಅಂತಂದ್ರೆ ಇದಕ್ಕೆ ಒಂದು ನರೇಂದ್ರ ಮೋದಿಯವರು ಇಲ್ಲವರ್ಗೂ ಏನು ಅಂದರೆ ಹಿಂದುತ್ವ ಅನ್ನೋದನ್ನು ಇಟ್ಕೊಂಡು ಮತ್ತು ಬರೀ ಇದಕ್ಕೆಲ್ಲ ಇದು ಮಾಡ್ತಾಯಿದ್ದಾರೆ ಬಟ್ ಬೇರೆ ಜನ ಇವತ್ತು ಒಂದು ನಾನು ಹೇಳಬೇಕಂದ್ರೆ ಇವತ್ತು ನಮ್ಮ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಇದ್ದಾಗ ದ್ರೌಪದಿ ಮರ್ಮು ಅವರು ನಮ್ಮ ಮೊದಲನೇ ಪ್ರಜೆ ರಾಷ್ಟ್ರಪತಿಗಳು ಅಂಥವ್ರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೆ ಕೂಗಿಲ್ಲ ಇಂಥವ್ರ್ ನರೇಂದ್ರ ಮೋದಿ ಅಂತವರು ಈ ಒಂದು ಐಫೈ ಇರೋರ್ಗೆ ಮುಖೇಶ್ ಅಂಬಾನಿ ಇವರು ಇವ್ರಿಗೆ ಮಾತ್ರ ಸೀಮಿತ ಇವ್ರಿಗಿಂತ ಬೇರೆಯವ್ರಾದ್ರೆ ಒಳ್ಳೇದು ಅಂತ ಹೇಳಿ ನನ್ನ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಹೇಳಲಿಲ್ಲ ನನ್ನ ಹೆಸರು ಹೇಳ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಬಿಜೆಪಿಯಲ್ಲೇ ಬೇರೆಯವರು ಅಂತ ಬಿಜೆಪಿನಲ್ಲೇ ಆದ್ರೆ ಈ ಯಾಕಂದ್ರೆ ನಾನು ಇದನ್ನ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಒಂದು ಜನಾಂಗನ ಯಾವ ತರ ನೋಡ್ತಾ ಇದಾರೆ ಅಂದ್ರೆ ನಾನು ಹಿಂದೂನೆ ನಾನು ರಾಮ ಭಕ್ತನೇ ಆದರೆ ಇವರು ನೋಡ್ತಾ ರೀತಿ ಆ ಹಿಂದೂಸಲ್ಲಿ ಏನು ಪಂಗಡಗಳಿದಾವೆ ಪರಿಸ್ಥಿತಿ ಜಾಸ್ತಿಗಳಿದಾವೆ ಇದನ್ನ ಸರಿಯಾಗಿ ನೋಡ್ತಾ ಇಲ್ಲ ಅಂತ ಹೇಳಿ ನಾನು ಗಂಟಾಘೋಷವಾಗಿ ನರೇಂದ್ರ ಮೋದಿ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನರೇಂದ್ರ ಮೋದಿ ಅವರು ಬೇಡ ಅಂದ್ರೆ ಯಾರು ಬೇಕು ಸರ್ ಇಂದ ಇಲ್ಲ ಮೇಡಮ್ ಅದು ಕ್ರಮೇಣ ಕ್ರಮೇಣ ಇವಾಗ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ನಾವು ಮೋದಿಯವ್ರ ಹತ್ರ ಬೇಡ್ಕೊಂಡಿದ್ವಿ ಅಂದರೆ ಒಂದು ಬೇಡ್ಕೊಳೋದೇನು ನಾವಾಗಿ ನಮ್ಮಿಂದ ಅವರು ಇರೋದು ನಮ್ಮ ಒಂದು ಇದನ್ನು ಕೂಡ ಸಲ್ಲಿಸಿದ್ವಿ ಮನವಿ ಕೂಡ ಸಲ್ಲಿಸಿದ್ವಿ ಶಿವಕುಮಾರ್ ಗಂಗಾ ಸ್ವಾಮೀಜಿಗಳಿಗೆ ಕೊಡಬೇಕಾಗಿತ್ತು ಅಂತ ಕೊಟ್ಟಿಲ್ಲ ಮುಂದಿನ ರಿಸಲ್ಟ್ ಏನಾಗುತ್ತೆ ಆದರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಒಬ್ರು ಐ ಫೈ ಪರ್ಸನ್ನು ಅವರು ಇರೋರಿಗೆ ಮಾತ್ರ ಎಲ್ಲದನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಏನಕ್ಕೆ ಬೇಕಾಗಿತ್ತು ಅನ್ನೋದು ನಮ್ದೊಂದು ಆಸೆ ನಿಮ್ಮ ಆಗ್ರಹ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು ಅದ್ರ ಬಗ್ಗೆ ಇವಾಗ ನಾವು ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ ಒಂದು ವೀಕ್ ಅಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡ್ತೀವಿ ತಮಗೂ ಕೂಡ ಆಹ್ವಾನ ಇರುತ್ತೆ ದಯವಿಟ್ಟು ಬರಬೇಕು ನಂದಿ ಪುರುಷೋತ್ತೀ